ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮುಂದುವರೆದ ನಿಖಿಲ್ ಪ್ರಚಾರ. ಲಾಯರ್ಸ್ ಅಸೋಸಿಯೇಷನ್ಗೆ ನಿಖಿಲ್ ಭೇಟಿ ನೀಡಿ ಪ್ರಚಾರವನ್ನು ಮಾಡಿದ್ದಾರೆ. ನೂರಾರು ಜನ ವಕೀಲರಿಂದ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲವನ್ನು ಸೂಚಿಸಲಾಗಿದೆ. ಇದೇ ವೇಳೆ ಕಾಂಗ್ರೆಸ್ ನಾಯಕರಿಗೆ ಟಾಂಟ್ ಕೊಟ್ಟಿದ್ದಾರೆ ನಿಖಿಲ್. ಒಬ್ಬ ಯುವಕನಿಗೆ ಬೆಂಬಲಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ವಕೀಲರು ಬೆಂಬಲಿಸಲಿದ್ದಾರೆ ಅಂತ ನಿಖಿಲ್ ಹೇಳಿದ್ದಾರೆ. ನಾನು ಅನುಕಂಪದ ಆಧಾರದಲ್ಲಿ ಮತ ಕೇಳ್ತಾ ಇಲ್ಲ, HDK ಅವರ ಅಭಿವೃದ್ಧಿ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ನನಗೊಂದು ಅವಕಾಶ ಕೊಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿಯನ್ನು ಕೂಡ ಮಾಡಿದ್ದಾರೆ ನಿಖಿಲ್. ದಿನದಿಂದ ದಿನಕ್ಕೆ ಪ್ರಚಾರ ಕಾರ್ಯದಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಆಗ್ತಾ ಇದ್ದಾರೆ ನಿಖಿಲ್. ಹೋದಲ್ಲಿ ಬಂದಲ್ಲಿ ಎಲ್ಲ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಅವರಿಗೆ ಸಿಗ್ತಾ ಇದೆ. ಮನವೊಲಿಸುವ ಶಕ್ತಿ ಇದೆ, ಕಕ್ಷಿದಾರ ಮನವೊಲಿಸುವ ಶಕ್ತಿ ಇದೆ, ಒಂದು ಒಪಿನಿಯನ್ ಮೋಲ್ಡ್ ಮಾಡುವಂತ ಶಕ್ತಿ ಇದೆ ಕಕ್ಷಿದಾರ. ನೂರಾರು ಕಕ್ಷಿದಾರ ಹಿರಿಯ ವಕೀಲರು ಯುವಕನ ಪರವಾಗಿ ನಿಲ್ತೇನೆ ಅಂತಕ್ಕಂತ ಭರವಸೆ ಮೂಡಿಸಿದ್ದಾರೆ. ಸಹಜವಾಗಿ ವಿಪಕ್ಷಗಳು ಅಂದ್ರೆ ಪಕ್ಷಗಳು ಎಮೋಷನಲ್ ಬ್ಲಾಕ್ ಮೇಲ್ ಶುರು ಮಾಡಿದ್ದಾರೆ. ದೇವೇಗೌಡ ಕುಟುಂಬ ಅವರನ್ನು ನಂಬೇಡಿ, ಅಳುವಂತ ಗಡ್ಡಸನ್ನು ನಂಬಬಾರದು ಅನ್ನುವಂತ ಪ್ರಚಾರವನ್ನು ಮಾಡಿದ್ದಾರೆ. ಬಹುಶಃ ಸಾರ್ವಜನಿಕ ವೇದಿಕೆಗಳಲ್ಲಿ ಸಾಂದರ್ಭಿಕವಾಗಿ ಭಾವನೆಗಳನ್ನ ಹೊರಗಾಗ್ತಕ್ಕಂಥದ್ದು ಏನಾಗುತ್ತೆ ಕೆಲವೊಂದಷ್ಟು ಸಮಯ ಅದು ನಮ್ಮ ಕೈನಲ್ಲಿ ಇರೋದಿಲ್ಲ. ಬಹುಶಃ ಇವತ್ತು ಯಾರು ವಿರೋಧ ಪಕ್ಷದವರು ಇವೆಲ್ಲವನ್ನ ಕೂಡ ಮಾತನಾಡ್ತಾ ಇದ್ದಾರೆ, ಅವರಿಗೆ ಅವರೇ ಕೂತ್ಕೊಂಡು ಆತ್ಮವ್ಯವಸ್ಥೆ ಮಾಡ್ಕೊಂಡು ಹಿಂದೆ ಕೆಲವೊಂದಷ್ಟು ಚುನಾವಣೆಗಳಲ್ಲಿ ಅವರು ಕೂಡ ಕಣ್ಣಲ್ಲಿ ನೀರು ಹಾಕಿರ್ತಕ್ಕಂಥದ್ದನ್ನ ಇಡೀ ಜಗತ್ತು ನೋಡಿದೆ. ಆದರೆ ನಾವು ಅದ್ರ ಬಗ್ಗೆ ಯಾವುದೇ ರೀತಿ ವಿಚಾರವನ್ನು ಪ್ರಸ್ತಾವನೆ ಮಾಡಿರಲಿಲ್ಲ ಅಂತ ನೆನೆಸ್ಕೊಳ್ಳಿ. ಕನಕಪುರದಲ್ಲಿ ಹಚ್ಚಿದ್ರು ಅದು ಬಹುಶಃ ಈಜಿ ವೀಡಿಯೋ ಹಂಗೆ ಇದೆ. ಹಾಗಾಗಿ ನಾನಿಲ್ಲಿ ಅನುಕಂಪದ ಆಧಾರದ ಮೇಲೆ ಚುನಾವಣೆಯಲ್ಲಿ ಮತ ಕೇಳ್ತಾ ಇಲ್ಲ, ಅಭಿವೃದ್ಧಿಯ ಆಧಾರದ ಮೇಲೆ, ಜೊತೆಗೆ ಮುಂದೆ ಈ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಯ ಆಧಾರಕ್ಕೆ ಒಬ್ಬ ಯುವಕನಿಗೆ ಒಂದು ಅವಕಾಶ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೀನಿ ಹೊರತುಪಡಿಸಿ ಇಲ್ಲಿ ಅನುಕಂಪದ ಆಧಾರದ ಮೇಲೆ ಮತ ಗಿಟ್ಟಿಸ್ಕೊಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೆ. ನಮ್ಮ ತಾತವ್ರು ಪ್ರಚಾರ ಮಾಡ್ತಿದ್ದಾರೆ, ತಂದೆಯವ್ರು ಪ್ರಚಾರ ಮಾಡ್ತಿದ್ದಾರೆ, ಬಿಜೆಪಿ ಅವರು ಪ್ರಚಾರ ಮಾಡ್ತಿದ್ದಾರೆ, ಯಾವ ರೀತಿಯ ವಾತಾವರಣ ಹಳ್ಳಿ ಹಳ್ಳಿಗೆ ಹೋಗ್ತಾರೆ ಯಾವ ರೀತಿ ವಾತಾವರಣ? ಇವತ್ತು ನಾಲ್ಕನೇ ದಿನಕ್ಕೆ ಸತತವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಶೇರ್ವಾ ಸರ್ಕಲ್ ಬಳಿ ಸಂಜೆ 5-5.5 ಗಂಟೆಗೆ ಸನ್ಮಾನ್ಯ ದೇವೇಗೌಡರು ಬರ್ತಾ ಇದ್ದಾರೆ. ಈಗಾಗಲೇ ನಿರಂತರವಾಗಿ 220ಕ್ಕೂ ಹೆಚ್ಚು ಹಳ್ಳಿಗಳಿದೆ, ಹತ್ತತ್ರ ಅನೇಕ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟಿದ್ದೇವೆ. ಇನ್ನೇನು ಮುಕ್ತಾಯ ಆಗ್ತಿದೆ, ತಮಗೆ ತಿಳಿದಂಗೆ 11ನೇ ತಾರೀಕು ಸಂಜೆ 5 ಗಂಟೆವರೆಗೂ ಪ್ರಚಾರ ಮಾಡ್ತಕ್ಕಂಥದಕ್ಕೆ ನಮ್ಗೆ ಅವಕಾಶ ಇದೆ. ಎಲ್ಲರೂ ಕೂಡ ಹಿರಿಯ ವಕೀಲರು ಅನ್ನೋದು ನನ್ನ ಭಾವನೆ. ಮುಂದಿನ ದಿನಗಳಲ್ಲಿ ನಮ್ಮ ವಕೀಲರು ಇವತ್ತು 100 ಜನ ಸೇರಿದ್ರು, 100 ಜನ ಒಬ್ಬೊಬ್ರು ಮನಸ್ಸು ಮಾಡಿದ್ರು ಒಂದು ಊರಿನ ಒಂದು ಮನವೊಲಿಸುವ ಶಕ್ತಿ ಇದೆ, ಕಕ್ಷಿದಾರ ಮನವೊಲಿಸುವ ಶಕ್ತಿ ಇದೆ, ಒಂದು ಒಪಿನಿಯನ್ ಮೋಲ್ಡ್ ಮಾಡುವಂತ ಶಕ್ತಿ ನಮ್ಮಿದೆ. ಕಕ್ಷಿದಾರ ನೂರಾರು ಕಕ್ಷಿದಾರರು ತಮ್ಮ ಇದ್ದಾರೆ, ತಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ಯಾವುದೇ ಆದಂತ ಕೊಡುಗೆಯನ್ನ.